ಸೊ ಇದು ದುರ್ಗಾ ದೇವಸ್ಥಾನ, ಚೆನ್ನಾಗಿದೆ. ಕನ್ನಡ, ಹಿಂದಿ ಮತ್ತು ಇಂಗ್ಲೀಷಲ್ಲಿದೆ, ಸೊ ಮೂರಲ್ಲೂ ಓದ್ಕೋಬೋದು. ಫುಲ್ ಡೀಟೇಲ್ಸ್ ಇದೆ, ಇದು ನೋಡಿ. ಬನ್ನಿ, ಇದು ಫ್ರೆಂಡಲ್ಲಿ ತೋರಿಸ್ತೀನಿ. ಹಾಯ್ ಮೇರಾ ನದಿ. It is behind a small kahani, just one story, So ಇಲ್ಲಿ ಗೈಡ್ ಇರ್ತಾರೆ. ನಾನು ಗೈಡಿಗೆ ಕೇಳಿದೆ, ಯಾಕೋ ಸ್ವಲ್ಪ ನನಗೆ ಅವ್ರದ್ದು ಆ್ಯಟಿಟ್ಯೂಡ್ ಜಾಸ್ತಿ ಅನಿಸ್ತು ಇಲ್ಲಿ ಅವ್ರದ್ದು, ಸೊ ಆಗ ಕೇಳಕ್ಕೆ ಹೋಗಿಲ್ಲ. ಇದು ದುರ್ಗಾ ದೇವಾಲಯ, ಒಳಗೆ ಹೋಗೋಣಂತೆ. ಒಂದ್ಸರಿ ಹೊರಟು ನೋಡ್ಕೊಂಬಿಡಿ. ಏನೋ ಪ್ರಾಣಿ ಇದೆ ಇಲ್ಲಿ, ಏನಂತ ಗೊತ್ತಿಲ್ಲ. ಒಂದೊಂದು ಸ್ಟೆಪ್ ಭಾರಿ ಇದಾವೆ. ಅಷ್ಟೊಂದು ರೌಂಡ್ ಹಾಕೋಣ ಬನ್ನಿ, ಯಾಕೆ ಅಲ್ಲಿ ಜನ ಇದ್ದಾರೆ ನೋಡಿ. ಎಲ್ಲ ಕಟ್ಟಾಗ್ಬಿಟ್ಟಿದೆ, ಐ ಥಿಂಕ್ ಯಾರು ಯುದ್ಧ ಮಾಡಿರ್ಬೇಕು. ಯುದ್ಧ ಮಾಡಿದಾಗೆಲ್ಲ ಹಾಳು ಮಾಡ್ಬಿಟ್ಟಾರೆ. ಸೊ ಇದು ಟೆಂಪಲ್ ಒಂದು ರೌಂಡು ನೋಡಿ, ಫುಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ. ಚೆನ್ನಾಗಿದೆ ನೋಡಿ ಸರ್ ಟೆಂಪಲ್, ಒಂದೊಂದೇ ಕಲ್ಲು. ಬಾ, ಕೋಲ್ಡ್ ಇದೆ, ತುಂಬ ಕೋಲ್ಡ್ ಇದೆ ಮಾತ್ರ. ಹೊರಗಡೆ ಬಿಸಿಲು, ಇಲ್ಲಿ ಕೋಲ್ಡು. ಓಕೆ, ಅಲ್ಲಿ ಇಲ್ಲಿ ಐ ಥಿಂಕ್ ಕೆಲವೊಂದು ಮೂರ್ತಿಗಳಿದ್ವು, ಎತ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ. ಕೆಲವು ಫುಲ್ ಖಾಲಿ ಇದೆ ಅದು. ಸೊ ನೋಡಿ, ದುರ್ಗಾ ಟೆಂಪಲ್ಲು ಮೂರ್ತಿ ಎಲ್ಲ ಫುಲ್ ಹಾಳು ಮಾಡಿಬಿಟ್ಟಾರೆ. ಸೊ ಗೈಡ್ ಮಾಡ್ತಾರೆ, ಬನ್ನಿ. ಹಾ, ಮತ್ತೆ ಇಲ್ಲಿ ನೋಡಿ, ಇಲ್ಲೊಂದು ಡ್ರಂಕನ್ ಕಪಲ್ಸ್. ಸೊ ಅದು ಟೆಂಪಲ್ ಆಯ್ತು ಇವಾಗ. ಅಪ್ಪ, ಹೊರಗೆ ಬರೋಷ್ಟು ತುಂಬ ಜನ ಇರ್ತಾರೆ, ಇಲ್ಲಿ ಹೊರಗೆ ಬರೋಕ್ಕೆ ಲೇಟ್ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಹತ್ರ ಅಪೋಸಿಟಲ್ಲಿ ಬಂದರೆ ಇಲ್ಲೊಂದು ಅದು ಚಿಕ್ಕ ದೇವಸ್ಥಾನ. ಓಕೆ, ಶಿವಲಿಂಗ. ಸೊ ಅದೇ ಕಾಲದ ಶಿವಲಿಂಗ ಇದು ನೋಡಿ, ಅದೊಂದು ಸ್ವಲ್ಪ ಕೆತ್ತನೆ ಕಾಣುತ್ತೆ ಇಲ್ಲಿ. ಹಂಗೆ ಇದು ದೇವಸ್ಥಾನ ಫುಲ್ಲು ನೋಡಿ, ಚೆನ್ನಾಗಿದೆ ಅಲ್ಲ. ಸೊ ಹಂಗೆ ಬಂದರೆ ಇಲ್ಲಿ ಹೊಂಡ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಏನು ಹಾಕಿಲ್ಲ ಇಲ್ಲಿ ಹೊಂಡದ್ದು. ಸೊ
ಸೊ ಏನು ಸ್ನಾನ ಮಾಡ್ತಿದ್ರಾ ಅಥವಾ ಕುಡಿಯೋಕೆ ಗೊತ್ತಿಲ್ಲ. ಇದು ಇದೊಂದು ಚಿಕ್ಕ ಹೊಂಡ ಬಿಟ್ಟರೆ ಅಲ್ಲಿ ಒಂದು ದೊಡ್ಡದಿದೆ, ತೋರಿಸ್ತೀವಿ ಬನ್ನಿ. ಓಕೆ, ಇದು ಮ್ಯೂಸಿಯಂ ಅಂತೆ. ಸೊ ಇದು ಮ್ಯೂಸಿಯಮ್ಗೆ ಆಮೇಲೆ ಹೋಗೋಣಂತೆ, ಫಸ್ಟ್ ದೇವಸ್ಥಾನ ಮುಗಿಸ್ಕೊಂಬಿಡೋಣ, ಮ್ಯೂಸಿಯಮ್ನ ಆಮೇಲೆ ತೋರಿಸ್ತೀನಂತೆ ಒಳಗೆ. ಫಸ್ಟು ಟೆಂಪಲ್ಸ್ ಮುಗಿಸ್ಕೊಂಬಿಡೋಣ. ಎರಡು ಒಂದು ರೌಂಡ್ ಹೋಗಿ ಬಂದು ಫಸ್ಟ್ ನಾನು ಹೋಗಿ ಬಂದೆ ನೋಡ್ಕೊಂಡು. ಓಕೆ ನೋಡಿ ಟೆಂಪಲ್. ಓಕೆ ಇಲ್ಲಿ ಬನ್ನಿ, ಈ ಕಡೆ ಫಸ್ಟ್ ಅಲ್ಲಿ ಹೋಗೋಣ. ಸುಸ್ತಾಗ್ಬಿಡುತ್ತೆ ಎರಡು ರೌಂಡ್ ಎರಡು ಹೋಗಿ ಬರೋ ಅಷ್ಟೊತ್ತಲ್ಲಿ. ನಾನು ಗೈಡ್ ಕೇಳಿದೆ ಸರ್, ಯಾಕೋ ರೆಸ್ಪಾನ್ಸ್ ಚೆನ್ನಾಗಿ ಸಿಗಲಿಲ್ಲ. ಸೊ ಇದೊಂದು ಎಂಟ್ರೆನ್ಸ್ ಅನಿಸುತ್ತೆ, ಹಾಗೆ ದಾಟಿ ಬರೋದು. ಹಂಗೆ ಈ ಕಡೆ ಬಂದರೆ ಓಕೆ ಇಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದು. ಇದು ಯಾವ ದೇವಸ್ಥಾನ, ಇದ್ರ ಬಗ್ಗೆ ಇಷ್ಟು ಏನೂ ಹಾಕಿಲ್ಲ. ಮನೆ ಒಳಗಡೆ ಏನಿದೆ ನೋಡುವ, ಶಿವಲಿಂಗ. ಓಕೆ ಶಿವಲಿಂಗ ಇಲ್ಲಿ, ಗಣೇಶ ಆ ಕಡೆ, ನಾಗತೀವ್ರ. ಹಂಗೆ ಈ ಕಡೆ ಬಂದು ಐ ಥಿಂಕ್ ಅದು ಅದೊಂದು ಟೆಂಪಲ್ ಮೇನ್ ಅನಿಸುತ್ತೆ. ಇದೊಂದು ಪ್ಲಸ್ ಆ ಕಡೆ ಒಂದಿದೆ, ಅವೆರಡು ಚೆನ್ನಾಗಿ ಕಾಣ್ತಿದ್ದಾವೆ. ಸೊ ಇದು ದೇವಸ್ಥಾನದ ಹಿಂದೆ ನಮ್ಮದು ಇನ್ನೊಂದು ಚಿಕ್ಕ ದೇವಸ್ಥಾನ ಇದೆ, ತುಂಬ ಚಿಕ್ಕದು. ಸೊ ಇದು ಐ ಥಿಂಕ್ ಇದು ಶಿವಲಿಂಗ ಅನಿಸುತ್ತೆ, ಶಿವ ದೇವಸ್ಥಾನಾಲಯ. ಇಲ್ಲ ಇಲ್ಲಿ ಏನೂ ಇಲ್ಲ, ಇದು ಗರ್ಭಗುಡಿ ಖಾಲಿ ಇದೆ. ಇಟ್ ಮೀನ್ಸ್ ಯಾರೋ ಯುದ್ಧ ಸರಿ ಇಲ್ಲಿ ಇರೋದನ್ನು ಎತ್ಕೊಂಡು ಹೋಗಿದ್ದಾರೆ. ಕಂಬ ನೋಡಿ ಹೆಂಗಿದೆ ಅಂತ. ಓಕೆ, ಮಾಡೋ ಕೆಲಸ ಇಲ್ದಿರೋರು ಬಂದು ಕಿತಾಕೋ ಕೆಲಸ ಇಲ್ದಿರೋರು ಬಂದು ಯುದ್ಧ ಮಾಡಿ ಎತ್ಕೊಂಡು ಹೋಗೋರೆ. ಐ ಥಿಂಕ್ ಇದನ್ನು ಮೇಲೆ ಇತ್ತು ಅನಿಸುತ್ತೆ, ಹಾಳು ಮಾಡಿದ್ರೆ ಅನಿಸ್ತದೆ ನನಗೆ. ಓಕೆ ಸೊ ಹಂಗೆ ಈ ಕಡೆ. ಓಕೆ ಅಲ್ಲೊಂದೆರಡು ಮೇನ್ ಇದೆ, ಅದನ್ನ ನೋಡ್ಕೊಂಬರೋಣ ಬನ್ನಿ. ಅದಾದಮೇಲೆ ಮ್ಯೂಸಿಯಮ್ಮು. ಹಿಂಗೆ ನೆಕ್ಸ್ಟು ಒಳಗೆ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನ ಐ ಥಿಂಕ್ ಆ ಕಡೆಯಿಂದ ಹೋಗೋದು ಅನಿಸುತ್ತೆ ಬನ್ನಿ. ಇದಾದಮೇಲೆ ಮೇನ್ ಆ ಕಡೆ ಎರಡು ದೊಡ್ಡವು ಇದ್ದಾವೆ. ಮತ್ತು ನೋಡಿ ಈ ದೇವಸ್ಥಾನ ಸರಿ ಹೆಂಗಿದೆ ಅಂತ ಒಳ್ಳೆಯದು. ಓಕೆ ಇದು ನೋಡಿ, ಇಲ್ಲಿ ಇದು ಟೆಂಪಲ್ ಚೆನ್ನಾಗಿದೆ. ಐ ಥಿಂಕ್ ಇದು ಮೇನ್ ಗರ್ಭಗುಡಿ, ಇದು ಆದಮೇಲೆ ಈ ಕಡೆ ಎಕ್ಸ್ಟ್ರಾ ಅನಿಸುತ್ತೆ. ಇಲ್ಲಿ ನೋಡಿ, ಸೊ ಫುಲ್ಲು ಡ್ಯಾಮೇಜ್ ಮಾಡಿಬಿಟ್ಟವ್ರೆ, ಏನೂ ಉಳಿದಿಲ್ಲ ಮೇಲೆ, ಶೇಪೇ ಹೋಗ್ಬಿಟ್ಟಿದೆ. ಆರೆಂಜ್ ಡ್ಯಾಮೇಜ್ ಮಾಡಿಬಿಟ್ರಲ್ಲ ಸರ್, ಐ ಥಿಂಕ್ ಕೆಲವೊಂದು ಮಳೆಗೆ ಹೋಗುತ್ತೆ ಅನಿಸುತ್ತೆ. ಓಕೆ ಇದು ಲಡ್ಕಾನ್ ದೇವಾಲಯ ಮೀನ್ಸ್ ಇದು, ಅದು ಆಮೇಲೆ ಹೋಗೋಣ ಬನ್ನಿ, ಫಸ್ಟ್ ಇಲ್ಲಿ ಹೋಗೋಣ. ಸೊ ಅದು ಗರ್ಭಗುಡಿ ಖಾಲಿ ಇದೆ, ಇಲ್ಲ ಒಳಗಿದೆ ಒಂದು ನಿಮಿಷ ಬನ್ನಿ. ಖಾಲಿ ಇಲ್ಲ ಇದು, ಹೋಗ್ದೆ ಈ ಕಡೆ ಒಂದು ಗರ್ಭಗುಡಿ ಈ ಕಡೆ ಒಂದು ಗರ್ಭಗುಡಿ ಇದೆ. ಐ ಥಿಂಕ್ ಖಾಲಿ ಇದೆ, ಏನೂ ಇಲ್ಲ, ಸೇಮ್ ಆ್ಯಸ್ ಯೂಶ್ವಲ್ ಯುದ್ಧ ಮಾಡಿದಾಗ. ಸೊ ಏನು ಸಿಗುತ್ತಲ್ಲ ಅದು ತಗೊಂಡು ಹೋಗ್ಬಿಟ್ಟರೆ. ಖಾಲಿ ಇದೆ ಇದು ನೋಡಿ, ಇಲ್ಲಿ ಹೆಂಗಿದೆ ಅಂತ ಫುಲ್. ಇದು ಒಂಥರ ಕೋಲ್ಡ್ ಇದೆ ಸರ್ ಒಳಗೆ ನೋಡಿ, ಇಲ್ಲಿ ಬಿಸಿಲಿದೆ, ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು ಹೆವಿ ಕೋಲ್ಡ್, ಒಂಥರ ಎ ಸಿಕ್ಕೇನೆ ಹೆವಿ ಕೋಲ್ಡ್ ಇದೆ. ಸೂಪರ್ ಬನ್ನಿ ಮೇನ್ ಟೆಂಪಲ್. ಸೊ ಇದು ಇನ್ನೊಂದು ಮೇನ್ ಟೆಂಪಲ್ ಇದೆ ಇಲ್ಲಿ, ಇದು ಫುಲ್ಲು ಅದನ್ನು ನೋಡ್ಕೊಂಬಂದ್ಬಿಡೋಣಂತೆ. ಲಡ್ಕಾನ್ ದೇವಾಲಯ
ಅದ್ರ ಮೀನಿಂಗು ನನಗೆ ಗೊತ್ತಿಲ್ಲ. ಬನ್ನಿ ಚಿಕ್ಕ ಚಿಕ್ಕ ಟೆಂಪಲ್ ಅನಿಸುತ್ತೆ, ಏನಿದೆ ಗೊತ್ತಿಲ್ಲ, ಏನಿತ್ತು ಅಂತ ಗೊತ್ತಿಲ್ಲ. ಇದು ಮೇನ್ ಶಾಸನ. ಒಂದೊಂದು ಒಂದೊಂದು ಮೀನಿಂಗ್ಸ್ ಇದೆ, ಸೊ ನಾವು ಕೇಳೋಕೆ ಹೋಗಲಿಲ್ಲ. ಗೈಡ್ ಕೇಳಿದ್ರೆ ಅವನು ಒಬ್ರು ಗೈಡ್ ಬರ್ತೀನಿ ಅಂದರು, ಇಬ್ಬರು ಬರ್ತೀನಿ ಅಂದರು. ಸೊ ಆಮೇಲೆ ಇಲ್ಲಿ ತುಂಬ ಜನ ಇರೋರು ಬಂದರು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ರು. ಸೊ ದುಡ್ಡು ದುಡ್ಡು ಇಂಪಾರ್ಟೆಂಟ್. ಸವನ್ನ ಇದು ಶಿವಲಿಂಗ ಇದೆ ಇಲ್ಲಿ ಮುಂದೆ. ಬನ್ನಿ ಇದು ಶಿವಲಿಂಗ. ಸ್ವಲ್ಪ ಕತ್ಲೆ ಇದೆ, ಹಂಗೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇಲ್ಲ. ಅಪೋಸಿಟ್ ಮೇಲೆ ಬಸವಣ್ಣ. ಒಂದೊಂದು ಕಲ್ಲು ಗಾತ್ರ ನೋಡಿ, ನನ್ನ ಕೈ ಇಷ್ಟ ಇದೆ ಇಲ್ಲಿ. ಅಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂತ, ಎಷ್ಟು ಅರ್ಥ ಮಾಡ್ಕೊಳ್ಳಿ. ದೇವಸ್ಥಾನ ಚೆನ್ನಾಗಿದೆ ನೋಡಿ, ಇದು ಶಿವಲಿಂಗ ಪ್ಲಸ್ ಬಸವಣ್ಣ. ಚೆನ್ನಾಗಿದೆ ಬಸವಣ್ಣ ಸ್ಟ್ಯಾಚು, ನೀಟಾಗಿ ಕೆತ್ತಿದ್ದಾರೆ, ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ಏನೇನೋ ಡಿಸೈನ್ಸ್ ಇದ್ದಾವೆ. ಅವೆಲ್ಲ ಕೇಳಬೇಕಿತ್ತು ಗೈಡ್ ಹತ್ರ, ಬಟ್ ಅವರು ಬಿಡಿ ಏನು ಮಾಡ್ತೀನಿ, ಅವ್ರ ಹೊಟ್ಟೆ ಪಾಡು. ಸೊ ಇದು ಟೋಟಲಿ ದೇವಸ್ಥಾನ. ಬನ್ನಿ ಈ ಥರದ, ಬನ್ನಿ ಈ ಥರದ ಹಿಸ್ಟ್ರಿ ಇಲ್ಲಿದೆ, ಈ ದೇವಸ್ಥಾನದ ಹಿಸ್ಟ್ರಿ. ಓಕೆನಾ, ಯಾವುದಿದು ಲಾರ್ಡ್ ಖಾನ್, ಲಾರ್ಡ್ ಖಾನ್ ದೇವಾಲಯ ನೋಡಿ ಇಲ್ಲಿದೆ. ಒಂದ್ಸರಿ ನೋಡ್ಕೊಂಬಿಡಿ, ಕನ್ನಡ ಪ್ಲಸ್ ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲಿದೆ. ಸೊ ಮೂರೆಲ್ಲೂ ಇದೆ ಈ ದೇವಸ್ಥಾನದ ಹಿಸ್ಟರಿ, ನೋಡ್ಕೊಂಬಿಡಿ ಒಂದ್ಸರಿ. ಈಗ ಹೋಗಿದ್ದೆನಲ್ಲ ಶಿವ ಮತ್ತು ನಂದಿ, ಸೊ ಆ ದೇವಸ್ಥಾನದ್ದು ನೆಕ್ಸ್ಟ್. ಹಂಗೆ ಈ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ, ಐ ಥಿಂಕ್ ಕೆಳಗಿದೆ. ಇಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ನೀರಿದೆ ಅಲ್ಲಿ, ಸ್ಲಿಪ್ಪಾಗಿ ಬೀಳ್ಬಹುದು, ಯಾರು ಹೋಗ್ತಿಲ್ಲ ಅಲ್ಲಿ. ಇದೊಂದು ಬ್ಯಾಲೆನ್ಸ್ ಇದೆ. ಬರೋಣ ಬನ್ನಿ, ಇದೊಂದು ದೇವಸ್ಥಾನ ಇದೆ. ಇಲ್ಲಿ ಗೈಡ್ಕಿನ್ನ ನಾವೇ ಓದ್ಕೊಂಬಿಟ್ರೆ ಚೆನ್ನಾಗಿ ಸರ್, ಯಾಕಂದರೆ ಸುಮ್ಮನೆ ಗೈಡು 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 ಅಂತೀವಿ, ಏನು ಯೂಸ್ ಇಲ್ಲ. ಅವರು ತುಂಬ ಬೇಜಾರಾಗ್ಬಿಡ್ತೀನಿ ಗೈಡ್ಗಳಿಂದ. ಇಲ್ಲಿ ನೋಡಿ ಇದು ಸೂರ್ಯನಾರಾಯಣ ಗುಡಿ. ಓಕೆ, ಇಷ್ಟು ಒಂದ್ಸರಿ ಓದ್ಕೊಂಬಿಡಿ. ಸೊ ಇಲ್ಲಿ ಒಳಗಡೆ ಏನೂ ಇಲ್ಲ, ಖಾಲಿದೆ. ಸೇಮ್ ಆ್ಯಸ್ ಯೂಶುವಲ್ ಇದೇ ಸ್ಟ್ಯಾಚು ಇದಾವ. ಓಕೆ, ಇಲ್ಲಿ ಯಾರೂ ಇಲ್ಲ, ಸೂರ್ಯನಾರಾಯಣ ಗುಡಿ. ವಾ, ಹಳೆಯ ಮೂರ್ತಿ. ಬನ್ನಿ ಹೋಗುವ ನೆಕ್ಸ್ಟಿಗೆ. ಒಳಗೆ ಹೋಗೋಕೇನೋ ಒಂಥರ ಭಯ ಆಗ್ತಿದೆ, ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಅದಾಗಿದೆ ಅಲ್ವಾ.
ನೆಕ್ಸ್ಟು ಹಿಂಗೆ ಹೋಗ್ತಿರ ಸ್ವಲ್ಪ ಎಲ್ಲ ಆಯ್ತಲ್ವಾ. ಇದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಎರಡು ದೇವಸ್ಥಾನ ಐತೆ ಅಷ್ಟೇ. ಸೊ ಇದು ಗೌಡರ ಗುಡಿ ಅಂತೆ. ವಾ, ಗೌಡರ ಗುಡಿ ನಮ್ದಾ ಗೊತ್ತಿಲ್ಲ, ಗೌಡರ ಗುಡಿ. ಓಕೆ, ಸೊ ಇದು ಐ ಥಿಂಕ್ ಸುತ್ತಲೂ ನೀರಿತ್ತು ಅನಿಸುತ್ತೆ. ಓಕೆ, ಒಳಗೆ ಏನೂ ಇಲ್ಲ, ಖಾಲಿ ಇದೆ ಗರ್ಭಗುಡಿ, ಯಾಕೆಂದರೆ ಸೇಮ್ ಆ್ಯಸ್ ಯು ಎತ್ಕೊಂಡು ಹೋಗಿರ್ತಾರೆ ಅಷ್ಟೇ. ಸೊ ಮೇಲೆ ಎಲ್ಲ ಫುಲ್ ನಾಶ ಆಗಿದೆ, ಅದು ಒಡೆದಿಡ್ದು ನೀಟಾಗಿ ಕಾಣ್ತಿದೆ ನೋಡಿ. ಅಲ್ಲಿ ಮೇಲೆ ಹೆಂಗಿದೆನೋ, ಸೊ ಇಲ್ಲಿ ಹಂಗಿಲ್ಲ, ಫುಲ್ ಒಡೆದಾಕಿದ್ದಾರೆ. ಮೀನ್ಸ್ ಯುದ್ಧ ಮಾಡೋ ಟೈಮಲ್ಲಿ ಒಡೆದಾಕಿದ್ದಾರೆ ಅಷ್ಟೇ. ಅದು ನೋಡಿ, ಚಿಕ್ಕ ಚಿಕ್ಕಲ್ಲಿ ಪೀಸೆಲ್ಲ ಬಿದ್ದಿದೆ ಇಲ್ಲಿ. ಸೊ ಇದೊಂದು ಹೊಂಡ ಇದೆ ನೀರಿಂದು, ಐ ಥಿಂಕ್ ಕುಡಿಯೋಕೆ ಯೂಸ್ ಮಾಡ್ತಿದ್ರು ಅನ್ಸುತ್ತೆ. ಹೆಚ್ಚು ಡೀಟೇಲ್ಸು ಹಾಕಿಲ್ಲ ನೋಡಿ. ಇದೊಂದು ನೀರಿನ ಹೊಂಡ, ನೀರಿನ ಹೊಂಡನ ಪಕ್ಕಕ್ಕೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಸೊ ಇದು ಹಿಸ್ಟ್ರಿ. ಓಕೆ, ಇಲ್ಲಿದೆ ಹಿಸ್ಟ್ರಿ ಇದ್ರೆ ಈ ದೇವಸ್ಥಾನದ ಹಿಸ್ಟ್ರಿ ಇಲ್ಲಿದೆ. ಬನ್ನಿ, ಚಕ್ರಗುಡಿ. ಓಕೆ, ಇದು ಚಕ್ರಗುಡಿ ಅಂತ ಸಿಂಪಲ್ ಇದೆ. ಓಕೆ, ಇಲ್ಲ ಅಂತ ಡಿಸೈನ್ಸ್ ಇಲ್ಲ, ಎಷ್ಟು ಇದೆ ಅಷ್ಟೇ ಮೀಟ್ರ್ ನಾರ್ಮಲ್ ಕಂಬ ಇದ್ದಾವೆ. ಇನ್ನೊಂದು ದೇವಸ್ಥಾನ ಐತೆ ನೋಡಿದ್ದೆ, ನೀಟಾಗಿ ಕೆತ್ತಿದಾರೆಲ್ಲ. ಟೆಕ್ನಿಕ್ ಅಂದರೆ ಟೆಕ್ನಿಕ್ ಬಿಡಿ, ಅವಾಗಿಂದ ಇವಾಗಿನವ್ರು ಏನು ಮಾಡಿದ್ರೆ ಈ ಥರ ಆಗೋಲ್ಲ, ಸಾಧ್ಯಕ್ಕೆ ಸಾಧ್ಯವೇ ಇಲ್ಲ. ಇದು ಹೊಂಡ. ಓಕೆ, ಸೊ ಅಲ್ಲೊಂದು ಟೆಂಪಲ್ ಇದೆ, ಅದು ಸೇಮ್ ಶಿವಲಿಂಗ ಅನಿಸುತ್ತೆ. ಸೊ ಇದು ಲಾಸ್ಟ್ ಟೆಂಪಲಲ್ಲಿ ಐಹೊಳೆದಲ್ಲಿ ಬಿಟ್ಟರೆ ಮ್ಯೂಸಿಯಮ್ ಇದೆ. ಸೊ ಮ್ಯೂಸಿಯಮಲ್ಲಿ ಇಲ್ಲಿ ಇವರು ಯೂಸ್ ಮಾಡ್ತಿರೋ ವಸ್ತುಗಳು ಇಟ್ಟಿದ್ದಾರಂತೆ, ಅದನ್ನು ನೋಡೋಣ ಏನೇನಿದೆ ವಸ್ತುಗಳು ಅಂತ ಅಲ್ವಾ. ಸೊ ಇದು ಖಾಲಿದೆ ಬಿಡಿ, ಏನೂ ಇಲ್ಲ. ಓಕೆನಾ, ದೇವಸ್ಥಾನ ನೋಡ್ಕೊಂಬಿಡಿ, ಇಲ್ಲೇ ಒಂದು ಸರಿ ಖಾಲಿದೆ, ಯಾಕೆಂದರೆ ಒಳಗಡೆನಿಲ್ಲ, ನಾವಲ್ಲಿ ಹೋಗಿದ್ದೆ ಒಂದು ಸರಿ ಖಾಲಿದೆ. ಸೊ ಇಷ್ಟಕ್ಕೆ ಇಲ್ಲು ಐ ಹೊಳೆದು ಏನೇನು ದೇವಸ್ಥಾನಗಳಿದ್ದಾವಲ್ಲ, ಸೊ ಅದೆಲ್ಲ ಮುಗೀತು. ನೆಕ್ಸ್ಟ್ ಸೊ ಇಲ್ಲಿಗೆ ನಮ್ಮ ಐ ಹೊಳೆದು ದೇವಸ್ಥಾನ ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟು ಬಂದುಬಿಟ್ಟು ಮ್ಯೂಸಿಯಮ್ ಹೋಗೋಣ. ಬನ್ನಿ, ಯಪ್ಪ ಬೀಳ್ತಿದ್ದೆ ಸರ್, ವಸ್ತು ಸಂಗ್ರಹಾಲಯ ಅಂತೆ ಮ್ಯೂಸಿಯಮ್ ಆ ಕಡೆ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮ್ಯೂಸಿಯಮ್ದು ವಿಡಿಯೋ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಕೊಡ್ತೀನಿ ಅಂತ, ಯಾಕಂದರೆ ತುಂಬ ಲೆಂತ ಆಗ್ಬಿಡ್ತು ವಿಡಿಯೋ ಇದೆ. ಇನ್ನೂ ಗೈಡ್ ಇದ್ದಿದ್ರೆ ಇನ್ನೂ ಜಾಸ್ತಿ ಆಗೋದು ಬಿಡಿ, ಪರವಾಗಿಲ್ಲ, ನಾವು ಅಷ್ಟೊಂದು ತಿಳ್ಕೊಬೇಕು. ಬಟ್ ಅದನ್ನು ಓದಿದರೆ ಸಾಕು, ಗೊತ್ತಾಗ್ಬಿಡುತ್ತೆ ನಮ್ಗೆ ಏನಂತ ನೋಡಿದ್ರೆ ಸಾಕು. ಸೊ ಅಲ್ಲಿ ಮ್ಯೂಸಿಯಮ್ ಇದೆ, ಸೊ ಮ್ಯೂಸಿಯಮ್ಗೆ ಹೋಗೋಣ. ಮ್ಯೂಸಿಯಮ್ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಅಲ್ಲಿವರೆಗೂ ಗೈಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ವಿಡಿಯೋಗೆ, ಸ್ವಲ್ಪ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಬಿಡಿ. ಬಾಯ್ ಬಾಯ್ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.